ಈ ಶ್ರೀರಂಗಪಟ್ಟಣ ಜಾಗದಲ್ಲಿ ಇನ್ನೊಂದು ಮುಖ್ಯವಾದ ಕಥೆ ಇರದು ಯಾರ್ದು ಅಂತ ಅಂದ್ರೆ ರಣಧೀರ ಕಂಠೀರವ ಅವರದು. ರಣಧೀರ ಕಂಠೀರವ ಅವರು ರಾಜ ಆದ್ಮೇಲೆ ಅವ್ರಿಗೆ ಅದು ಇಂಡಿಯಾದ ಒಂದು ಸಿಚುಯೇಷನ್ ಏನಿತ್ತು ಆಗ ನಾರ್ತ್ ಇಂಡಿಯಾದಲ್ಲಿ ಮೊಘಲ್ ಎಂಪೈರ್ ಏನಿದೆ ತುಂಬಾ ಸಾಲಿಡಿಫೈ ಆಗಿತ್ತು. ಅಲ್ಲಿ ಅಕ್ಬರ್, ಜಹಾಂಗೀರ್, ಶಾಜಹಾನ್ ಅಂತ ಮೋಸ್ಟ್ ಪವರ್ಫುಲ್ ರೂಲರ್ಸ್ ಇದ್ದರು. ಅವರು ಸೌತ್ ಇಂಡಿಯಾಗೂ ಹರಡಬೇಕು ಅಂತ ಅನ್ಕೊತಾ ಇದ್ರು, ಅಂತ ಅವರು ಸೌತ್ ಇಂಡಿಯಾಗೂ ಎಕ್ಸ್ಪ್ಯಾಂಡ್ ಆಗಬೇಕು ಅಂತ ಅನ್ಕೊತಾ ಇದ್ರು ಆ ಟೈಮಲ್ಲಿ. ಅದೇ ಟೈಮಲ್ಲಿ ಸೌತ್ ಇಂಡಿಯಾದಲ್ಲಿ ಬಿಜಾಪುರ್ ಸುಲ್ತಾನೇಟ್ ಅಥವಾ ಬಹಮನಿ ಕಿಂಗ್ಡಮ್ ಅನ್ನೋದು ಬಿಜಾಪುರದಲ್ಲಿ ಏನು ನೋಡ್ತೀರಾ ನೀವು, ಅದು ತುಂಬಾ ಸ್ಟ್ರಾಂಗ್ ಫೋರ್ಸ್ ಆಗಿತ್ತು. ವಿಜಯನಗರ ಎಂಪೈರ್ ಏನಿದೆ ಅದು ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿತ್ತು. ಸೊ ಇಂಥ ಪೊಲಿಟಿಕಲ್ ಸಿಚುಯೇಷನ್ ಮಧ್ಯದಲ್ಲಿ ರಣಧೀರ ಕಂಠೀರವ ಅನ್ನೋ ಒಂದು ವಾರಿಯರು ಅಥವಾ ಒಂದು ರೂಲರು, ತೆರನಕಾಂಬಿನಲ್ಲಿ ಹುಟ್ಟಿರೋ ಒಂದು ಮೈಸೂರು ಸಾಮ್ರಾಜ್ಯದ ಹುಡುಗ ಹುಟ್ಕೊಂಡು ಎಂಥ ದೊಡ್ಡ ವಾರಿಯರ್ ಆದರು ಅಂತಂದರೆ ಅವ್ರನ್ನ ದೇವರೇ ಆಶೀರ್ವಾದ ಮಾಡಿ ಹೋಗಪ್ಪ ನೀನು ಮೈಸೂರನ್ನ ಕಾಪಾಡು ಅಂತ ಕಳಿಸಿರೋ ಹಾಗಿದೆ ಅವ್ರ ಕತೆ. ಸೊ ಅವ್ರ ಕತೆ ಹೇಗಾಯಿತು ಅಂತ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಸೊ ಬಿಜಾಪುರದ ಸುಲ್ತಾನೇಟ್ಸ್ ಏನಾಗಿದ್ರು, ಅದು ಬಿಜಾಪುರದ ಸುಲ್ತಾನೇಟ್ಸ್ ಅವರಿದ್ರಲ್ಲ ಅವ್ರದ್ದು ರೂಲರ್ ಯಾರಾಗಿದ್ರು ಅಂದರೆ ಮೊಹಮ್ಮದ್ ಆದಿಲ್ ಶಾ. ಶಾಹಿ ಕಿಂಗ್ಡಮ್ ಅಂತಲೂ ಅಂತಾರೆ, ಬಹಮನಿ ಕಿಂಗ್ಡಮ್ ಅಂತಾರೆ, ಮತ್ತು ಬಿಜಾಪುರ್ ಸುಲ್ತಾನೇಟ್ಸ್ ಅಂತಾರೆ, ಹಲವಾರು ಹೆಸರಿಂದ ಕರೀತಾರೆ. ಸೊ ಮೊಹಮ್ಮದ್ ಆದಿಲ್ ಶಾ ಅವರ ಸಾಮ್ರಾಜ್ಯದಲ್ಲಿ ಒಬ್ಬ ರಣದುಲ್ಲಾ ಖಾನ್ ಅನ್ನೋ ಒಬ್ಬ ಜನರಲ್ ಇದ್ದ, ಮಿಲಿಟ್ರಿ ಜನರಲ್. ಅವನು ಬೆಂಗಳೂರು ಮತ್ತು ಹಲವಾರು ಜಾಗಗಳು ಕರ್ನಾಟಕದಲ್ಲಿ ಆಗಲೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದ, ಸೋಲಿಸಿದ್ದ, ಎಲ್ಲರನ್ನೂ ಸೋಲಿಸ್ಬಿಟ್ಟು ತಾನು ತನ್ನ ಮುಷ್ಟಿನಲ್ಲಿ ಇಟ್ಕೊಂಡಿದ್ದ. ಮೈಸೂರಿನಲ್ಲಿ ಯಾರೂ ಅಂಥ ಒಂದು ರೂಲರ್ ಇರಲಿಲ್ಲ. ರಣಧೀರ ಕಂಠೀರವ ಅನ್ನೋರು ಯಾರಿಗೂ ಗೊತ್ತಿರಲಿಲ್ಲ. ಒಂದು ಚಿಕ್ಕ ಹುಡುಗ ಅವನ್ನ ಒಂಥರ ಅಂಡರ್ ಎಸ್ಟಿಮೇಟ್ ಮಾಡಿ, ನಡಿ ಮೈಸೂರನ್ನೂ ಹೋಗ್ಬಿಟ್ಟು ನಾವು ಕಾನ್ಕರ್ ಮಾಡ್ಕೊಳ್ಳೋಣ ಅಂತ ಒಂದು ಫುಲ್ ಕಾನ್ಫಿಡೆನ್ಸಿಂದ ಬಂದ. ಬಂದುಬಿಟ್ಟು ಇಲ್ಲಿ ಶ್ರೀರಂಗಪಟ್ಟಣದ್ದು ನೋಡ್ತಿದ್ರಲ್ಲ ನದಿನಲ್ಲಿ, ಈ ನದಿ ಆ ಕಡೆ ಬಂದು ನಿಂತಿದ್ದ. ಆ ನದಿ ಆ ಕಡೆ ನೀವು ಯೋಚನೆ ಮಾಡಿ, ಇವಾಗ ನಂಗೆ ಹೇಳೋಕ್ಕಾಗಲ್ಲ, ಬಟ್ 4,00,000 ಸೈನಿಕರು, 1,000 ಕುದುರೆಗಳು, 100 ಆನೆ, ಅಷ್ಟು ಆರ್ಮಿನ ತೊಗೊಂಬಂದು ಆ ನದಿಯ ಆ ಕಡೆ, ಆ ತೀರ ಅಂತೀರ, ನದಿಯ ಆ ತೀರದಲ್ಲಿ ಕಾಯ್ತಾ ಇದ್ದ. ರಣಧೀರ ಕಂಠೀರವಗೆ ಇದ್ರ ಬಗ್ಗೆ ಗೊತ್ತಾಯಿತು. ಗೊತ್ತಾಗಿ ರಾತ್ರಿ ಹೊತ್ತು ಸರ್ಪ್ರೈಸ್ ಅಟ್ಯಾಕ್ಸ್ ಅಂತ ಮಾಡ್ತಾರೆ. ಯಾಕೆ ಅಂತಂದರೆ ಈಗ ನಿಮ್ಮ ಮನೆ ನಿಮಗೆ ಗೊತ್ತಾಗಿರೋಷ್ಟು ಚೆನ್ನಾಗಿ ಇನ್ನೊಬ್ರು ಗೊತ್ತಿರಲ್ಲ. ಹಾಗೇ ನೀವು ಯಾವುದೇ ಒಂದು ರಾಜ್ಯಕ್ಕೆ ಹೋಗಿ ಕೂರ್ಗಗೆ ಹೋದರೆ, ನೀವು ಕೂರ್ಗಿ ಫ್ರೆಂಡ್ ಇದ್ದರೆ ಅವ್ರ ಜೊತೆ ಹೋದರೆ ನಿಮಗೆ ಕೂರ್ಗಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಜಾಗಗಳನ್ನೆಲ್ಲ ತೋರಿಸ್ತಾರೆ. ಸೊ ಆಚೆಯಿಂದ ಬಂದವಳು ನನಗೆ ಕೂರ್ಗ ಬಗ್ಗೆ ಅಷ್ಟು ಗೊತ್ತಿರಲ್ಲ, ಕೂರ್ಗಿ ಗೊತ್ತಿರೋ ಅಷ್ಟು. ಸೊ ಹಾಗೆ ಏನು ಮಾಡಿದ್ರು ರಣಧೀರ ಕಂಠೀರವ ಅಂತಂದರೆ, ಯಾವತ್ತೂ ನೀವು ನನ್ನ ಮನೆಗೆ ಬಂದರೆ ನನಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ, ಯಾಕೆಂದರೆ ನನ್ನ ಮನೆ ನನಗೆ ಚೆನ್ನಾಗುತ್ತೆ. ಹಾಗೆ ಇಲ್ಲಿ ಬಹಮನಿ ಕಿಂಗ್ಡಮ್ ಅಥವಾ ಬಿಜಾಪುರ್ ಸುಲ್ತಾನೇಟ್ಸ್ ಅವ್ರು ಬಂದಾಗ ರಾತ್ರಿ ಹೊತ್ತು ಸರ್ಪ್ರೈಸ್ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲರೂ ಧ್ವಂಸ ಮಾಡಿಬಿಟ್ರು. ಅಂದರೆ ಅಷ್ಟು ಜನ, ಅಷ್ಟು ಒಂದು ಎಕ್ವಿಪ್ ಆಗಿ ಬಂದಿದ್ದರು, ಏನು 1,000 ಕುದುರೆ, 100 ಆನೆ, 4,00,000 ಫುಟ್ ಸೋಲ್ಜರ್, ಅಷ್ಟು ಜನ ಬಂದಿದ್ದರು ರಾತ್ರಿ ಹೊತ್ತು ಸ್ಟ್ರಾಟಜಿಕ್ಕಾಗಿ ಸರ್ಪ್ರೈಸ್ ಅಟ್ಯಾಕ್ಗಳು ಮಾಡಿ ಅಷ್ಟು ಜನನೂ ಸೋಲಿಸ್ಬಿಟ್ರು. ಅಷ್ಟು ಜನನ ಸೋಲಿಸಿ ಇದ್ದೆ ರಣಧೀರ ಖಾನ್ಗೆ ಇದು ಫಸ್ಟ್ ಟೈಮು. ಈ ಥರನೂ ಸಾಧ್ಯನಾ, ಯಾರೀ ವ್ಯಕ್ತಿ, ಯಾರು ಇವರು ರಣಧೀರ ಕಂಠೀರವ, ಅವರು ಹೇಗೆ ಇಷ್ಟು ಜನನ ಸಾಯಿಸಿ, ಅವ್ರಿಗೆ ಒಂದು ಇನ್ನೂ ದಿಗ್ಭ್ರಮೆನಲ್ಲೇ ಇದ್ರು, ಅವ್ರಿಗೆ ನಂಬಕ್ಕಾಗಲಿಲ್ಲ ನಾನು ಸೋತಿದ್ದೀನಿ ಅಂತ. ಸೊ ಕೊನೆಗೆ ಸೋತ್ ಆದಮೇಲೆ ಅವ್ರಿಗೇನು ಒಂದು ಆಪ್ಷನ್ ಇರಲಿಲ್ಲ, ಒಂದು ಟ್ರೀಟಿ ಸೈನ್ ಮಾಡಿದ್ರು. ರಣಧೀರ ಕಂಠೀರವ ಮತ್ತು ಬಿಜಾಪುರ್ ಸುಲ್ತಾನೇಟ್ಸ್ ಮಧ್ಯೆ ಒಂದು ಟ್ರೀಟಿ ಆಯಿತು. ಆ ಟ್ರೀಟಿನಲ್ಲಿ ಏನು ಅಂತಂದರೆ, ನದಿಯ ಆ ಕಡೆ ಏನಿದೆ ಆ ಒಂದು ಜಾಗ ಬಿಜಾಪುರ ಅವ್ರಿಗೆ ಸೇರಿಕೊಳ್ಳುತ್ತೆ, ನದಿಯ ಈ ಕಡೆ ನಾನು ನಿಂತಿರೋ ಜಾಗ ಏನಾಗುತ್ತೆ ಇದು ಬಂದುಬಿಟ್ಟು ಮೈಸೂರು ಕಿಂಗ್ಡಮ್ ಅವ್ರಿಗೆ ಸೇರಿಕೊಳ್ಳುತ್ತೆ, ರಣಧೀರ ಕಂಠೀರವ ಅವರ ಸಾಮ್ರಾಜ್ಯಕ್ಕೆ ಸೇರಿಕೊಳ್ಳುತ್ತೆ. ಈ ಥರ ಇಬ್ರೂ ಮಾಡ್ಕೊತಿದ್ರು. ಸೊ ರಣಧೀರ ಕಂಠೀರವ ಅವರು ಸದ್ಯ ಯುದ್ಧ ಮುಗೀತು, ಈಗ ಟ್ರೀಟಿ ಸೈನ್ ಮಾಡಿದ್ದೀವಿ, ಟ್ರೀಟಿ ಪ್ರಕಾರ ಆ ಜಾಗ ಏನಿದೆ, ನದಿಯ ಆ ತೀರ ಏನಿದೆ ಅದು ಬಿಜಾಪುರದವ್ರಿಗೆ ಸೇರಿಕೊಳ್ಳುತ್ತೆ, ಈಗ ನಾನು ನಿಂತಿರೋ ಜಾಗ ಮೈಸೂರವ್ರಿಗೆ ಸೇರಿಕೊಳ್ಳುತ್ತೆ ಅಂತ ಒಂದು ಟ್ರೀಟಿ ಸೈನ್ ಮಾಡ್ತಿರ್ಬೇಕಾದ್ರೆ ರಣಧೀರ ಖಾನು ಇನ್ನೊಂದು ಗೇಮ್ ಮಾಡಿದ್ರು. ಇದೊಂದು ಮೋಸದ ಗೇಮು. ಈ ಮೋಸದ ಗೇಮಲ್ಲಿ ಏನು ಮಾಡಿದ್ರು, ಇಲ್ಲಿ ಟ್ರೀಟಿ ಸೈನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮೈಸೂರಿಗೆ, ಮೈಸೂರು ಕೋಟೆ ಹತ್ತಿರ ಅವ್ರು ಒಂದು ಸಣ್ಣ ಆರ್ಮಿನ ಕಳಿಸಿದ್ರು. ಆ ಆರ್ಮಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಹೋಗಿ ಮೈಸೂರು ಕಡೆಯಿಂದ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸ್ಬಿಡು, ಅವ್ರನ್ನ ಪೂರ್ತಿ ಮುಗಿಸ್ಬಿಡು ಅಂತ. ರಣಧೀರ ಕಂಠೀರವಾಗೆ ಇದು ಗೊತ್ತಾದ ತಕ್ಷಣ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಓಡಿ ಹೋದರು. ಓಡಿ ಹೋದಾಗ ಎಲ್ಲೋ ಅವ್ರು ಧ್ವಂಸ ಮಾಡಿಬಿಟ್ಟಿರ್ತಾರೆ, ಹೋಯ್ತು ನನ್ನ ಸಾಮ್ರಾಜ್ಯ ಅಂತ ಅಂದ್ಕೊಂಡಿರ್ಬೇಕಾದಾಗ ಅಲ್ಲಿ ಹೋಗಿ ನೋಡಿದ್ರು. ಅಲ್ಲಿ ಹೋಗಿ ನೋಡಿರೋದು ಒಂದು ದೃಶ್ಯ ಏನಿತ್ತು ಅವ್ರಿಗೆ ನಂಬಕ್ಕಾಗಲಿಲ್ಲ. ಅಂದರೆ ತೀರಾ ಆಶ್ಚರ್ಯಕರವಾದ ಒಂದು ದೃಶ್ಯ ಅದು. ಏನಾಯಿತು ಅಂತ ಅಂದರೆ, ಎಲ್ಲ ಅಲ್ಲಿ ಎಲ್ಲ ಒಂದು ಹಾಳಾಗಿ ಹೋಗಿರುತ್ತೆ, ನನ್ನ ಸಾಮ್ರಾಜ್ಯ ಹೊಟ್ಟೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡು ಹೋದಾಗ ಅಲ್ಲಿ ನೋಡಿದ್ರೆ ಎಲ್ಲ ಒಂಥರ ಕಾಮ ಕಾಣ್ತಾ ಇತ್ತು, ಎಲ್ಲ ಆರಾಮಾಗಿದ್ದರು. ಕೆಲವೊಂದು ಕಡೆ ಡೆಡ್ ಬಾಡಿಗಳು ಸೈನಿಕರದು ಕಾಣ್ತಾ ಇತ್ತು. ಸೊ ಅರ್ಥ ಆಗಲಿಲ್ಲ ರಣಧೀರ ಕಂಠೀರವಾಗೆ, ಅಂಥ ದೊಡ್ಡದಾಗೇನೂ ಆಗಿಲ್ಲ, ಬಟ್ ಸ್ವಲ್ಪ ಏನೋ ಆಗಿದೆ, ಏನಾಯಿತು ಅನ್ನೋದು ಅವ್ರಿಗೆ ಅರ್ಥ ಆಗಲಿಲ್ಲ. ಸೊ ಅಲ್ಲಿರೋ ಅವರು ಸೆಕ್ಯೂರಿಟಿ ಗಾರ್ಡ್ನ ಕೇಳಿದ್ರು, ಏನಾಯ್ತಪ್ಪ ಇಲ್ಲಿ ಅಂತ. ಅವರು ರಣಧೀರ ಕಂಠೀರವ ಅವ್ರಿಗೆ ಹೇಳಿದ್ರು,
ಮಹಾಬುದ್ಧಿ, ನೀವು ಹೋದ್ಮೇಲೆ ಇಲ್ಲೊಂದು ದೊಡ್ಡ ಮೋಸ ಆಯಿತು. ನೀವಲ್ಲಿ ಟ್ರೀಟಿ ಸೈನ್ ಮಾಡ್ತಿರ್ಬೇಕಾದ್ರೆ ಆ ರಣದುಲ್ಲಾ ಖಾನ್ ಅನ್ನೋನಿದಾನಲ್ಲ, ಅವ್ನ ಸೈನಿಕರನ್ನ ಎಲ್ಲ ಇಲ್ಲಿ ಕಳಿಸಿದ್ದ. ಅವ್ರ ಜೊತೆ ನಮ್ಮ ಸೈನಿಕರು ಫೈಟ್ ಮಾಡ್ತಾ 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 ಸ್ವಲ್ಪ ಸುಮಾರು ಜನ ಸತ್ತು ಹೋಗ್ಬಿಟ್ರು. ಆಮೇಲೆ ಅವ್ರು ಹೋಗಿ ಪೂರ್ತಿ ಇನ್ನೇನು ಅಟ್ಯಾಕ್ ಮಾಡಬೇಕು ಅನ್ನೋ ಟೈಮಲ್ಲಿ ಆ ಕೋಟೆ ಏನಿದೆ ಆ ಕೋಟೆ ಮೇಲೆ ಒಂದಿಷ್ಟು ಜನ ಹೆಂಗಸರು ಕಾಣಿದ್ರು. ಆಗಿನ ಕಾಲದಲ್ಲಿ ಹೆಂಗಸರನ್ನ ಯಾರೂ ಹೋಗಿ ಅಟ್ಯಾಕ್ ಮಾಡಬಾರ್ದಿತ್ತು, ಮಾಡ್ತಿರ್ಲಿಲ್ಲ. ಯಾಕೆ ಅಂತ ಅಂದರೆ ಹೆಂಗಸರಿಗೆ ಒಂದು ಮರ್ಯಾದೆ ಏನಿತ್ತು ಕೊಡಬೇಕಾಗಿತ್ತು. ಸೊ ಆ ಟೈಮಲ್ಲಿ ಏನು ಮಾಡಿದ್ರು, ರಣದುಲ್ಲಾ ಖಾನ್ ಅವರ ಆರ್ಮಿ ಏನಿತ್ತು ಆ ಕೋಟೆ ಹತ್ಕೊಂಡು ಅವ್ರನ್ನ ಓಡಿಸ್ಬಿಡೋಣ ಅಂತ ಶಿಶ್ ಅಂತ ಓಡ್ಸೋಕ್ಕೆ ಅಂತ ಹೋದರು. ಓಡ್ಸೋಕ್ಕೆ ಅಂತ ಹೋದಾಗ ಆ ಹೆಂಗಸರು ಏನಾಗಿತ್ತು ಅಂತಂದರೆ, ಅವರು ನಾರ್ಮಲ್ ಹೆಂಗಸರು ಆಗಿರಲಿಲ್ಲ, ಅವ್ರ ಕೈಯಲ್ಲಿ ವೆಪನ್ಸ್ ಇತ್ತು. ಆ ವೆಪನ್ಸ್ನ ಹಿಂಗೆ ತೊಗೊಂಡು ಅವ್ರ ಕಣ್ಣು ರಕ್ತ ಕಣ್ಣು ಅಂತ ಹೇಳ್ತಾರೆ, ಬ್ಲಡ್ ಶಾರ್ಟ್ ಐಸ್ ಅಂತ, ಕೆಂಪು ಕಣ್ಣು ರಕ್ತ ತುಂಬಿದ ಕಣ್ಣುಗಳ ಥರ ಇತ್ತು ಅವ್ರದ್ದು ಕಣ್ಣು. ಹಿಂಗೆ ತೊಗೊಂಡು ಅವ್ರನ್ನೆಲ್ಲ ಕೊಂದು ಹಾಕಿಬಿಟ್ರು. ಬಿಜಾಪುರ್ ಸುಲ್ತಾನರವರ ಸೈನಿಕರು ಎಷ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಜನ ಉಳ್ಕೊಂಡಿದ್ರು, ಅವರೆಲ್ಲ ಭಯಕ್ಕೆ ಓಡಿ ಹೋಗ್ಬಿಟ್ರು. ಆಗ ಅರ್ಥ ಆಗಲಿಲ್ಲ ಇವ್ರಿಗೆ, ರಣಧೀರ ಕಂಠೀರವಾಗೆ ಇದು ಹೆಂಗೆ ಈ ಅದ್ಭುತ ಹೆಂಗೆ ಆಗೋಕ್ಕೆ ಸಾಧ್ಯ ಅಂತ. ಬಟ್ ಅವ್ರಿಗೆ ಮನಸ್ಸಲ್ಲಿ ಗೊತ್ತಾಯಿತು, ಇದು ಯಾರೂ ಅಲ್ಲ, ಸ್ವತಃ ಚಾಮುಂಡೇಶ್ವರಿ ದೇವಿನೇ ಬಂದುಬಿಟ್ಟು ನಮ್ಮನ್ನು ಕಾಪಾಡಿದ್ದಾರೆ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ, ಅದೊಂದು ಏನಿದೆ ಚಾಮುಂಡೇಶ್ವರಿ ಅನ್ನೋರು ಒಂದು ದೇವಿ ಮೈಸೂರಿಗೆ ಎಂಥ ಸಂಕಟಗಳಿಂದ ಕಾಪಾಡಿದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಇವತ್ತು ಚಾಮುಂಡೇಶ್ವರಿ ದೇವಿನ ಅಷ್ಟು ಪೂಜಿಸ್ತಾರೆ ಮೈಸೂರಲ್ಲಿರೋ ಅವರು. ಇದು ಒಂದು ಅದ್ಭುತ ಕಥೆ ರಣಧೀರ ಕಂಠೀರವಾಗೆ. ಯಾರು ಅನ್ಕೊಂತೀರ ಸಡನ್ನಾಗಿ ಯಾರೋ ಹೆಂಗಸರು ಕೋಟೆ ಮೇಲ್ಗಡೆ ಇದ್ದು ಎನಿಮಿಗಳಿಂದ ಅಥವಾ ಶತ್ರುಗಳಿಂದ ತಮ್ಮ ರಾಜನ ತಾವು ಕಾಪಾಡ್ತಾರೆ ಅಂತ. ಈ ಒಂದು ಇಂಪಾರ್ಟೆಂಟ್ ಕಥೆ ಏನಾಯಿತು ಅಂದರೆ, ಮೈಸೂರು ಅಲ್ಲಿವರೆಗೂ ಯಾರಿಗೂ ನೋಟಿಸ್ ಮಾಡ್ತಿರಲಿಲ್ಲ, ಯಾವುದೋ ಒಂದು ಸಣ್ಣ ಪುಟ್ಟ ಆರ್ಮಿ ಅಂತಲೇ ಅಂದ್ಕೊಂಡಿದ್ರು. ಬಟ್ ಯಾವತ್ತು ರಣಧೀರ ಕಂಠೀರವ ಅವರು ಈ ಥರ 400,000 ಸೈನಿಕರು ಮತ್ತು 1,000 ಕುದುರೆ ಮತ್ತು 100 ಆನೆಗಳಿಂದ ಬಂದ ರಣದುಲ್ಲಾ ಖಾನ್ ಬಿಜಾಪುರ್ ಆರ್ಮಿನ ಏನು ನಿಮ್ಮ ಸೋಲಿಸಿದ್ರು, ಅವತ್ತಿಂದ ಅವರು ಒಂದು ತುಂಬ ಇಂಪಾರ್ಟೆಂಟ್ ಫಿಗರ್ ಆದರು ಸೌತ್ ಇಂಡಿಯಾಗೆ ಅಥವಾ ಪೂರ್ತಿ ಇಂಡಿಯಾಗೆ. ಅಲ್ಲಿವರೆಗೂ ಮೈಸೂರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಈ ಒಂದು ಒಂದು ಈ ಶೌರ್ಯ ಒಂದು ಒಂದು ಈ ಕತೆ ಕೇಳಿದ ಮೇಲೆ ಜನರಿಗೆ ಮೈಸೂರು ಬಗ್ಗೆ ಗೊತ್ತಾಯಿತು, ಇಲ್ಲಿ ಒಂದು ದೊಡ್ಡ ಒಬ್ಬ ವಾರಿಯರ್ ಇದ್ದಾನೆ, ಒಬ್ಬ ರೂಲರ್ ಇದ್ದಾನೆ, ರಣಧೀರ ಕಂಠೀರವ ಅನ್ನೋನೊಬ್ಬ ಇದ್ದಾನೆ ಅಂತ ಜನಗಳಿಗೆ ಗೊತ್ತಾಯಿತು. ಒಂಥರ ಇಂಡಿಯಾ ಮ್ಯಾಪಲ್ಲಿ ಮೈಸೂರಿಗೆ ಒಂದು ಸ್ಥಾನ ಸಿಕ್ತು ರಣಧೀರ ಕಂಠೀರವ ಅವರಿಂದ. ಸೊ ಈ ಶ್ರೀರಂಗಪಟ್ಟಣದಲ್ಲೇ ಈ ಇಡೀ ಇನ್ಸಿಡೆಂಟ್ ನಡೆದಿತ್ತು. ಸೊ ನಾನು ಈ ಶ್ರೀರಂಗಪಟ್ಟಣದಲ್ಲೇ ಹೇಳಬೇಕು ಅಂತ ಅಂದ್ಕೊಂಡೆ. ಈ ರಣಧೀರ ಕಂಠೀರವ ಅವ್ರದ್ದು ಒಂದು ರೂಲ್ ಏನಿದೆ ಅದು ಗೋಲ್ಡನ್ ಪೀರಿಯಡ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳ್ತಾರೆ, ಅಥವಾ ಗೋಲ್ಡನ್ ಪೀರಿಯಡ್ ಆಫ್ ಕರ್ನಾಟಕ ಹಿಸ್ಟ್ರಿ ಅಂತ ಹೇಳ್ತಾರೆ. ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ, ನನ್ನ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಬಿಕಾಸ್ ಕನ್ನಡದವ್ರಿಗೆ ನಮ್ಮ ರಾಜರುಗಳ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ನನಗೆ ಗೊತ್ತಿರಲಿಲ್ಲ. ನನಗೇನೋ ಚಾಮುಂಡೇಶ್ವರಿ ಒಂದು ಇನ್ಸ್ಪಿರೇಷನ್ ಕೊಟ್ಟರು ಅಂತಲೇ ಹೇಳ್ತೀನಿ ಈ ಥರ ಸ್ಟೋರಿ ಓದಿ ತಿಳ್ಕೊಂಡು ಒಂದು ವೀಡಿಯೋ ಮಾಡೋದಕ್ಕೆ. ಸೊ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕಮೆಂಟ್.